ಪಾಕೆಟ್ ಎಲ್ಲಿ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲೆಲ್ಲಿ ಏನೇನನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಜೀವಹಾನಿ ಆಗಬೇಕು ನೋಡಲಿಕ್ಕೆ ನಾವು ಹೇಳ್ಕೊಳ್ಬಹುದು ಸರ್ಕಾರದ ಸವಲತ್ತುಗಳು ಎನ್ಡಿಆರ್ ಆಗಿರ್ಬೋದು ಸಫಿಷಿಯಂಟ್ ಅದಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆಗಳಿರ್ಬೋದು ವೋಟಿಂಗ್ ಬಾಕಿ ವ್ಯವಸ್ಥೆಗಳಿರ್ಬೋದು ಇದು ಎಷ್ಟೋ ಮಟ್ಟಿಗೆ ಸರಿಯಾಗಿದೆ ಎಲ್ಲೆಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ನೋಡಲ್ ಅಧಿಕಾರಿಗಳು ಏನೇನು ಕೆಲಸ ಕಾರ್ಯಗಳನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಹೋಬಳಿಯಲ್ಲಿ ಕೆಳಗಿನ ಹಂತದಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರು ಎಷ್ಟು ನಿಯೋಜನೆಗಳನ್ನ ರಾತ್ರಿ ಹಾಗೆ ಮಾಡುವುದನ್ನು ಮಾಡಲಾಗಿದೆ ಈ ರೀತಿ ಒಂದು ವರದಿಗಳನ್ನ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅದನ್ನು ಸ್ಟಡಿ ಮಾಡಿ ಎಲ್ಲೆಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಾಧಾರಣವಾಗಿ ಕಂಪ್ಲೇಂಟ್ಸ್ ಬರುವುದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಒಂದು ಫೋನ್ ಹೋಗ್ತದೆ ಆಮೇಲೆ ಜನಪ್ರತಿನಿಧಿಗಳು ಬರುವಂತದ್ದು ಆದ ಕಾರಣ ಜನಪ್ರತಿನಿಧಿಗಳು ಆ ಕೋಆರ್ಡಿನೇಷನ್ ಇಟ್ಕೊಂಡಾಗ ಅದು ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ತಿರುಗಾಗಿ ನಾವು ಮಾಹಿತಿಗಳನ್ನು ಪಡ್ಕೊಳ್ಳುವಂತ ಸಭೆ ಇತ್ತು ಮತ್ತೊಂದು ಡ್ಯಾಮೇಜಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಯಾಕೆಂತ ಹೇಳಿದ್ರೆ ನಮ್ದು ಇವತ್ತಿನ ಕೆಲಸ ಏನು ಅಂತ ಹೇಳಿದ್ರೆ ಯಾವುದೇ ಜೀವನೇ ಆಗಿರಾಗಲಿ ಮ್ಯಾಕ್ಸಿಮಮ್ ನಿಮ್ಮ ಆಸ್ತಿ ಪಾಸ್ತಿಗೆ ತೊಂದರೆಗಳಾಗಿರಾಗಲಿ ದನ ಕರುಗಳು ಬಾಕಿದಕ್ಕೆ ಡ್ಯಾಮೇಜ್ಗಳಾಗಿರ್ಲಿ ಇಮ್ಮಿಡಿಯೇಟ್ ನಮ್ಮ ಆಪರೇಷನ್ಸ್ ಇದಕ್ಕೆ ಆಗಬೇಕು ಇದಾದ್ಮೇಲೆ ಮಳೆ ನಿಂತು ಎಲ್ಲ ಆದ್ಮೇಲೆ 15 ದಿನಗಳ ನಂತರ ಒಮ್ಮೆ ತಾವು ನಮ್ಮ ನಳಿನ್ ಕುಮಾರ್ ತಡೆಯುವ ಎಂಪಿಯವರ ಎಲ್ಲರ ನೇತೃತ್ವದಲ್ಲಿ ಡ್ಯಾಮೇಜ್ ಅಸೆಸ್ಮೆಂಟ್ನ ಬಗ್ಗೆ ತಾವೊಂದು ಎಂಟೈರ್ ಬಂಟ್ವಾಳ ಏರಿಯಾದಲ್ಲಿ ಮತ್ತೆ ನಮ್ಮ ಇದರಲ್ಲಿ ಬಂಟ್ವಾಳಲ್ಲಿ ಈಗ ನಿನ್ನೆ ಜನ ಊಟ ಹೋಗಿ ಅವ್ರ ಮನೆಯಲ್ಲೇ ಹೋಗಿದ್ವಿ ಅವ್ರು ಇಲ್ಲಿ ಊಟ ಮಾಡಿಲ್ಲ ಮತ್ತೆ ನಾವು ಇಲ್ಲಿ ಒಂದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಇರೋದಿಲ್ಲ ಅವ್ರು ಸ್ವಲ್ಪ ರಿಲೇಟಿವ್ ಮನೆಯಲ್ಲಿ ಅವರಿಗೆ ಸ್ನಾನಕ್ಕೆ ಏನಕ್ಕೆ ವಾಕಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸೊ ಈಗ ಕುಶಾಲ ನಗರದಲ್ಲಿ ಇವತ್ತು ಬೆಳಿಗ್ಗೆ ಒಂದೇ ಕಡೆ 69 ಮನೆ ಅಲ್ಲಿಂದ ಶಿಫ್ಟ್ ಆಗಿದೆ ಪುತ್ತೂರು ಮೂಲಕ ಆಗಿದೆ ಅವರು ಅಲ್ಲಿಂದ ಹೊರಡುವಾಗಲೇ ಅಲ್ಲಿಯ ಕಿವಾಪ್ಸರು ಅವರೆಲ್ಲರ ನಂಬರ್ ಟೆಲಿಫೋನ್ ನಂಬರ್ ಮತ್ತು ಇವರ ನಂಬರ್ ಅವರಿಗೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಅಕ್ಕಪಕ್ಕದಲ್ಲಿ ಆ ಏರಿಯಾದೊಳಗೆ ಮುನ್ಸಿಪಾಲ್ಟಿ ಒಳಗೆ ಅವರು ಎಲ್ಲೇ ವಾಸ್ತವ್ಯ ಆಗಿದ್ದರು ಅವರಿಗೆ 10 KG ಅಕ್ಕಿ ರೇಷನ್ಗಳನ್ನು ಅವರಿಗೆ ತಲುಪಿಸಿಕೊಡುವಂಥ ನಾವು ಮಾಡುವಂತ ಒಂದು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಅಲ್ಲಿಯ ಬೇರೆ ಕಾರ್ಯಕರ್ತರು ಕೂಡ ಬೇರೆ ಬೇರೆ ಆರ್ಗನೈಸೇಷನ್ ಅವರು ಕೂಡ ಹೆಲ್ಪ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈಗ ಕೊಡಗಿನಲ್ಲಿ 2700 ಜನ ಈಗ ಇದೆ 2700 ಒಟ್ಟು 3800 ಇದ್ದಾರೆ 1100 ಈಗಾಗಲೇ ಹೋಗ್ಬಿಟ್ಟಿದೆ ಅಲ್ಲಿ ನಿಲ್ಲುತ್ತಿಲ್ಲ ಬಾರಿ ಜನ ಆದ್ರೆ ಅವರಿಗೆ ಏನು ಈಗ ಊಟ ಟಿಕೆಟ್ ಇಲ್ಲೋ ಅದನ್ನ ತಲುಪಿಸುವಂತ ಕೆಲಸವನ್ನ ಪಂಚಾಯತ್ ಸೆಂಟ್ರಿಕ್ ನೀವು ಮಾಡಿದ್ರೆ ಅದು ಅವರಿಗೆ ತುಂಬಾ ಬೆನಿಫಿಟ್ ಆಗಿ ಮಾಡಬಹುದು.